ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಭರ್ಜರಿ ಜನಸ್ಪಂದನೆ ಸಿಗ್ತಾ ಇದೆ. ಚಿಕ್ಕಮಗಳೂರು ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ನಮ್ಮ ಎಂಎಲ್ಎ ಚಿಕ್ಕಮಗಳೂರು ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯ ಆಗಿದೆ. ಬೆಳಗ್ಗೆ 11 ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ನಡೆದಂತ ಸಮೀಕ್ಷೆ ಇದು. ಚಿಕ್ಕಮಗಳೂರು ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ಇದೆ, ಜನರ ಒಲವು ಯಾರ ಕಡೆ ಇದೆ, ಬಿಜೆಪಿ ಜೆಡಿಎಸ್ ಜಿದ್ದಾಜಿದ್ದಿನಲ್ಲಿ ಯಾರಿಗೆ ಗೆಲುವಿನ ಮಾಲೆ, ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಟಫ್ ಫೈಟ್ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಸಿಟಿ ರವಿ ಕಣಕ್ಕಿಳಿತಾ ಇದ್ದಾರೆ, ಮತ್ತೊಮ್ಮೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಬಿಎಂ ತಿಮ್ಮಶೆಟ್ಟಿ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಇನ್ನು ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಘೋಷಿಸಿಲ್ಲ. ಹಾಗಾಗಿ ಸದ್ಯ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಟಫ್ ಫೈಟ್ ಇದೆ. ಚಿಕ್ಕಮಗಳೂರು ಕ್ಷೇತ್ರದಿಂದ ಒಟ್ಟು 10,876 ಕರೆಗಳು ಬಂದವು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತಹ ಮತಗಳು, ಅಂದರೆ ಇನ್ನೂ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಪಕ್ಷ ಅಲ್ಲಿ ಘೋಷಿಸಿಲ್ಲ. ಸ್ಟಿಲ್ ಕಾಂಗ್ರೆಸ್ ಪಕ್ಷದ ಪರವಾಗಿ 2,753 ಮತಗಳು ದಾಖಲಾದವು. ಚಿಕ್ಕಮಗಳೂರು ಕ್ಷೇತ್ರದಿಂದ ಬಿಜೆಪಿ ಪರವಾಗಿ 4,695 ಮತಗಳು ಬಂದಿದೆ. ಜೆಡಿಎಸ್ ಪಕ್ಷದ ಪರವಾಗಿ 3,343 ಮತ ಬಂದಿದೆ. ಇತರೆ ಅಭ್ಯರ್ಥಿಗಳ ಪರವಾಗಿ 85 ಮತಗಳು ದಾಖಲಾಗಿದೆ. ಜೆಡಿಎಸ್ ವಿರುದ್ಧ ಬಿಜೆಪಿಗೆ 1,352 ಮತಗಳ ಮುನ್ನಡೆ ನಮ್ಮ ಎಂಎಲ್ಎ ಪವರ್ ಸಮೀಕ್ಷೆಯಲ್ಲಿ ಬಂದಿದೆ. ಸಿಟಿ ರವಿ ಪರವಾಗಿ ದಾಖಲಾದಂತಹ ಶೇಕಡಾವಾರು ಮತಗಳನ್ನು ನೋಡೋದಾದ್ರೆ ಶೇಕಡಾ 43ರಷ್ಟು, ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 25ರಷ್ಟು ಮತಗಳು ದಾಖಲಾಗಿದೆ. ಜೆಡಿಎಸ್ನ ತಿಮ್ಮಶೆಟ್ಟಿ ಪರ ದಾಖಲಾದಂತಹ ಶೇಕಡಾವಾರು ಮತಗಳು 31ರಷ್ಟು, ಇತರ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 1%. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಈ ಬಾರಿ ಕೂಡ ಬಿಜೆಪಿ ಪರವಾಗಿ ಜನಾಭಿಪ್ರಾಯ ಇದೆ. ಶಾಸಕ ಸಿಟಿ ರವಿ ಮರು ಆಯ್ಕೆಗೆ ಚಿಕ್ಕಮಗಳೂರು ಜನ ಒಲವು ತೋರಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮತ್ತೆ ಶಾಸಕ ಸಿಟಿ ರವಿ ಧೂಳೆಬ್ಬಿಸ್ತಾ ಇದ್ದಾರೆ. ಮತ್ತೊಂದು ದಾಖಲೆಯ ಗೆಲುವು ಸಾಧಿಸುವತ್ತ ಸಿಟಿ ರವಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸದ್ಯ ಈಗ ಚಿಕ್ಕೋಡಿ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿದೆ. ವೋಟಿಂಗ್ ಪರ್ಸೆಂಟೇಜ್ ನೋಡೋಣ. ಸಿಟಿ ರವಿ 43%, ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಿಲ್ಲ 25%, ಬಿಎಂ ತಿಮ್ಮಶೆಟ್ಟಿ ಜೆಡಿಎಸ್ 31%, ಇತರೆ 1%. ಸದ್ಯ ಈಗ ಚಿಕ್ಕೋಡಿ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿದೆ. ನನ್ನ ಕಲೀಗ್ ಪ್ರಣೋತ್ ಪವರ್ ಟಿವಿಯ ಎಲೆಕ್ಷನ್ ಸೆಂಟರ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೋತ್, ಈಗ ಆಲ್ರೆಡಿ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಮಾಡಿದಾಗಲೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತ್ತು. ಈಗ ನಮ್ಮ ಎಂಎಲ್ಎ ಈ ಸಮೀಕ್ಷೆಗೂ ಕೂಡ ಅತಿದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಹೇಗ್ ನಡೀತಾ ಇದೆ ನಮ್ಮ ಸಮೀಕ್ಷೆ? ಈಗ ಚಿಕ್ಕೋಡಿ ಅಸೆಂಬ್ಲಿ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿದೆ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದಾ, ಯಾವ ರೀತಿ ಸಮೀಕ್ಷೆ ನಡೀತಾ ಇದೆ, ಏನಾಗ್ತಾ ಇದೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಅಂತ? ಪ್ಲೀಸ್ ಗೋ ಹೆಡ್ ಪ್ರಣೋತ್. ಸಿಂಧುರಾ, ಎಸ್, ನಾವು ಕಳೆದ ಬಾರಿಯ ಚುನಾವಣೆಯ ಒಂದು ಸಮೀಕ್ಷೆ ಅಂದರೆ ಅತಿದೊಡ್ಡ ಸಮೀಕ್ಷೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಪವರ್ ಟಿವಿಯನ್ನು ನಡೆಸಿತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ನಾವು ಡೇಟಾ ಕಲೆಕ್ಟ್ ಮಾಡಿದ್ವು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಡೇಟಾ ಕಲೆಕ್ಟ್ ಆಗ್ತಾ ಇದೆ. ಬಟ್ ಈ ಹಿಂದಿನ ಕಾಲ್ ಮಾಡಿ ಓಟ್ ಮಾಡಿಯಲ್ಲಿ ನಾವು ಒಂದು 2-3 ಜನ ಅಭ್ಯರ್ಥಿಗಳು ಅಥವಾ ಆಕಾಂಕ್ಷಿಗಳಿದ್ದರು ಅವರ ಪರವಾಗಿ ಒಂದು ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡುವಂಥ ಅವಶ್ಯಕತೆ ಇತ್ತು. ಒಂದು ವೇಳೆ ಇಂಥವ್ರು ನಿಂತರೆ ಅವ್ರ ಪಕ್ಷದ ಹೆಚ್ಚು ಓಟು ಬರುತ್ತೆ, ಇಲ್ಲ ಅಂತಂದರೆ ಇಂಥವ್ರು ಎದುರಾಳಿ ಆದರೆ ಅವ್ರಿಗೆ ಕಡಿಮೆ ಓಟ್ ಆಗುತ್ತೆ ಅನ್ನುವಂಥ ಒಂದು ಅನಾಲಿಸಿಸನ್ನು ನಾವು ತೆಗೆದುಕೊಂಡಿದ್ವಿ. ಆ ಅನಾಲಿಸಿಸ್ ಅಂತೆ ಕಂತೆಗಳನ್ನು ಹೊರತುಪಡಿಸಿ ನಾವೊಂದು ಸ್ಪಷ್ಟ ನೇರವಾದಂಥ ರಿಸಲ್ಟ್ ಈಗ ಅಭ್ಯರ್ಥಿ ಘೋಷಣೆ ಆಗಿರುವಂಥ ಕ್ಷೇತ್ರಗಳಲ್ಲಿ ಅಥವಾ ಪ್ರಬಲ ಅಭ್ಯರ್ಥಿಗಳು ರಾಜ್ಯದಲ್ಲಿರುವಂಥ ಕ್ಷೇತ್ರಗಳಲ್ಲಿ ಯಾವ್ಯಾವ ಕ್ಷೇತ್ರ ಇದ್ದಾರೆ ಆ ಕ್ಷೇತ್ರಗಳಲ್ಲಿ ಯಾರಿಗೆ ಗೆಲುವು ಅನ್ನೋದನ್ನು ನೇರವಾಗಿ ನೋಡೋದಕ್ಕೋಸ್ಕರ ಬಹು ನಿರೀಕ್ಷಿತವಾಗಿ ಇನ್ಫ್ಯಾಕ್ಟ್ ನಮ್ಮ ಕಾರ್ಯಕ್ರಮ ಆದಮೇಲೆ ಈ ಅಭ್ಯರ್ಥಿ ಫೈನಲ್ ಆದಮೇಲೆ ಒಂದು ಮಾಡಿ ಸರ್ ಅನ್ನುವಂಥ ಬೇಡಿಕೆಗಳು ಬಹಳಷ್ಟು ಇತ್ತು. ಯಾಕೆ ಅಂತಂದರೆ ಆ ಅಭ್ಯರ್ಥಿ ಘೋಷಣೆಯ ನಂತರದ ಇಂಪ್ಯಾಕ್ಟ್ ಏನು ಅನ್ನೋದು, ಜೊತೆಗೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಆ ಇಲ್ಲ ನಡೆಯುವಂಥ ಸನ್ನಿವೇಶಗಳು ಮ್ಯಾಟರ್ ಆಗುತ್ತೆ ಚುನಾವಣೆಗೆ. ಹಾಗಾಗಿ ಈ ಕ್ಷಣದಲ್ಲಿ ಏನು ಟ್ರೆಂಡ್ ಇದೆ ಅನ್ನೋದನ್ನು ತೋರಿಸೋ ಪ್ರಯತ್ನ ನಮ್ಮ ಎಲೆಕ್ಷನ್ ಸೆಂಟರನ್ನು ನೀವು ಗಮನಿಸ್ತಾ ಇದ್ದೀರಿ. ಆ್ಯಸ್ ಯೂಶುವಲ್ 22 ಕನೆಕ್ಷನ್ಗಳಿದೆ, ಒಂದೇ ನಂಬರ್ಗೆ 22 ಎಕ್ಸ್ಟೆನ್ಷನ್ ಕನೆಕ್ಷನ್ಗಳು. ಭಾಳಷ್ಟು ಜನರಿಗೆ ಈ ಬಗ್ಗೆ ಡೌಟ್ ಇತ್ತು, ಒಂದು ನಂಬರಲ್ಲಿ ಹೇಗೆ ಸರ್ ಅಟ್ ಎ ಟೈಮ್ ಅಷ್ಟು ಕಾಲ್ ಕನೆಕ್ಟ್ ಮಾಡ್ತೀರಿ ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿಯೊಂದು ಫೋನಿಗೂ ಕೂಡ ಕಾಲ್ ಬರ್ತಾ ಇದೆ, ಅಂದರೆ ಒಂದು ಸೆಕೆಂಡಲ್ಲಿ 22 ಕಾಲ್ ಬರೋದಕ್ಕೆ ಅವಕಾಶ ಇದೆ. ನಮ್ಮ ಟೆಕ್ನಾಲಜಿ ಅದನ್ನು ನಮಗೆ ಮಾಡಿಕೊಟ್ಟಿದೆ. ಸೊ ಒಂದೇ
ಇದೇ ನಂಬರ್ ಗೆ ಬರುವಂತ ಕರೆಗಳು ಅವನ್ನ ನಮ್ಮ ಎಕ್ಸಿಕ್ಯೂಟಿವ್ ಗಳು ಪಿಕ್ ಮಾಡುತ್ತಾರೆ ಪಿಕ್ ಮಾಡ್ಕೊಂಡು ಯಾರು ಅಭ್ಯರ್ಥಿ ಯಾರು ನಿಮಗೆ ಎಂಎಲ್ಎ ಆಗಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ತಕ್ಕಂತ ಉತ್ತರ ಅಲ್ಲಿ ಬರುತ್ತೆ ಅದನ್ನ ನಾವು ನೋಟ್ ಮಾಡ್ಕೊಳ್ತೀವಿ ಸೋ ಇಲ್ಲಿ ನೇರವಾಗಿ ಕರೆಕ್ಟ್ ಎಕ್ಸಾಕ್ಟ್ ರಿಸಲ್ಟ್ ಸಿಗುತ್ತೆ ಆದ್ರೆ ನಮ್ಮ ಈ ಹಿಂದಿನ ಸಮೀಕ್ಷೆ ರೀತಿಯಲ್ಲಿ ಸಮಯ ಅವಕಾಶ ಜಾಸ್ತಿ ಇಲ್ಲ ಅಷ್ಟೇ ಅದೊಂದೇ ಡಿಫರೆನ್ಸ್ ಮೇಜರ್ ಕಾಣಿಸ್ತಾ ಇರೋದು ಅದನ್ನ ಹೊರತುಪಡಿಸಿದ್ರೆ ಪ್ರೊಸೀಜರ್ ಗಳು ಸೇಮ್ ಇದೆ ಆದ್ರೆ ಈ ರಿಸಲ್ಟ್ ಅಥವಾ ಈ ಸಮೀಕ್ಷೆ ಏನು ಮಾಡ್ತಾ ಇದೀವಿ ಇದರ ಕ್ರೆಡಿಬಿಲಿಟಿ ಅಂತ ಏನು ಹೇಳ್ತೀವಲ್ಲ ಅದು ನಮ್ಮ ನಮ್ಮದೇ ಸಮೀಕ್ಷೆಗಿಂತ ಇನ್ನೊಂದು 10% ಚೆನ್ನಾಗಿರುತ್ತೆ ಅಥವಾ ಮೋರ್ ಅಕ್ಸೆಪ್ಟೆಡ್ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ।